ಕರ್ನಾಟಕ ರಾಜ್ಯ ಅಂಗವಿಕಲರ ಪಾಲಕರ ಒಕ್ಕೂಟ ಬಳ್ಳಾರಿ ಜಿಲ್ಲಾ ಸಮಿತಿ ಪರವಾಗಿ ಇಂದು ನಾವು ಸಿರಗುಪ್ಪದಲ್ಲಿ ಭಾಳ ಎಮರ್ಜೆನ್ಸಿ ಇರೋದರಿಂದ ಇವತ್ತು ನಾವು ಈ ಒಂದು ಪತ್ರಿಕಾ ಪ್ರಕಟಣೆಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಭಾಳ ಮುಖ್ಯವಾಗಿ ಪತ್ರಿಕಾ ಪ್ರಕಟಣೆ ಭಾಳ ಮುಖ್ಯವಾದಂಥ ವಿಷಯ ಏನು ಅಂತಂದರೆ, ಬಳ್ಳಾರಿ ಜಿಲ್ಲೆಯ ಅಂಗವಿಕಲರ ಪಾಲಕರ ಒಕ್ಕೂಟದಿಂದ ನಮ್ಮ ಒಬ್ಬ ಜಿಲ್ಲಾ ಸಮಿತಿ ಉಪಾಧ್ಯಕ್ಷರಾದಂಥ ಮತ್ತು ಸದಸ್ಯರಾದಂಥ ಎನ್ ಕುಮಾರ್ ಅವರನ್ನ ನಮ್ಮ ಜಿಲ್ಲಾ ಸಮಿತಿಯಿಂದ ಇವತ್ತು ನಾವು ಉಚ್ಚಾಟನೆ ಮಾಡ್ತಾ ಇದ್ದೀವಿ. ಕಾರಣ ಅವರು ಉಚ್ಚಾಟನೆ ಮಾಡುವಂಥ ಕಾರಣ ಏನು ಅಂದರೆ, ಬಹಳ ಮುಖ್ಯವಾಗಿ ಅವರು ನಮ್ಮ ಸಂಘಟನೆಯನ್ನು ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಭಾಳ ಪ್ರಮುಖವಾದಂಥ ವಿಷಯ. ಏನು ದುರುಪಯೋಗ ಪಡಿಸ್ಕೊಂಡಿರೋದು ಅಂತಂದರೆ, ನಮ್ಮ ಸೀಲ್ಗಳನ್ನು ಬಳಸುವಂಥದ್ದು, ನಮ್ಮ ಲೆಟರ್ ಪ್ಯಾಡ್ಗಳನ್ನು ಬಳಸುವಂಥದ್ದು, ಬೇರೆ ಬೇರೆ ಅಧಿಕಾರಿಗಳ ಮೇಲೆ ಕಂಪ್ಲೇಂಟ್ ಕೊಡುವಂಥ ವಿಚಾರದಲ್ಲಿ ಅವರನ್ನು ದುರುಪಯೋಗ ಪಡಿಸ್ಕೊಂಡಿರೋವಂಥದ್ದು ಇವತ್ತು ಕಂಡುಬಂದದ್ದು. ಎರಡನೇದಾಗಿ, ಇವತ್ತು ಅವ್ರದ್ದೊಂದು ಹೋರಾಟ ಮಾಡ್ತಾ ಇದ್ದಾರೆ, ಅವ್ರದ್ದೊಂದು ಸಂಸ್ಥೆ ಮಾಡ್ಕೊಂಡಿದ್ದಾರೆ. ಏನಂತಾ, ಈಗ 2-3 ವರ್ಷದ ಹಿಂದಿನಿಂದ ಒಂದು ಸಂಸ್ಥೆ ಮಾಡ್ಕೊಂಡವ್ರು, ದಿವ್ಯಾಂಗುಲ ಒಂದು ಸಂಸ್ಥೆ ಅಂತ ಮಾಡ್ಕೊಂಡವ್ರೆ. ಆ ಸಂಸ್ಥೆಯಿಂದ ಒಂದು ಲೆಟರ್ ಕೊಡ್ತಾರೆ ಅಧಿಕಾರಿಗಳಿಗೆ. ಯಾವಾಗ ಆ ಸಂಸ್ಥೆಯಿಂದ ಲೆಟರ್ ಕೊಟ್ಟ ಮೇಲೆ ಅದಕ್ಕೆ ಏನಾದ್ರು ಸರಿಯಾದ ರೆಸ್ಪಾನ್ಸ್ ಬರಲಿಲ್ಲ ಅಂದರೆ, ತಿರ್ಗಿ ನಮ್ಮ ಅಂಗವಿಕಲ ಪಾಲಕರ ಒಕ್ಕೂಟದಿಂದ ಲೆಟ್ರ್ ಕೊಡ್ತಾರೆ. ಅವರು ಯಾವುದೇ ಲೆಟ್ರ್ ಕೊಟ್ಟರೆ ಜಿಲ್ಲಾ ಸಮಿತಿಗೆ ಯಾವುದೇ ಮಾಹಿತಿ ಇಲ್ಲದಂಗೆ ಜಿಲ್ಲಾಧ್ಯಕ್ಷರು ಯಾರು ಅಂಬೋದು ಕೂಡ ಅವ್ರಿಗೆ ತಿಳಿಲಾರ್ದೇ, ಇವತ್ತು ಜಿಲ್ಲಾಧ್ಯಕ್ಷ ನಾನು ಆಗಿದ್ದರು ಕೂಡ ಜಿಲ್ಲಾ ಸಮಿತಿಗೆ ಏನು ವಿಷಯ ತಿಳಿಲಾರ್ದಂಗೆ ಅವರು ತನ್ನ ಏಕತೆಯಿಂದ ಏಕ ನಿರ್ಣಯದಿಂದ ಅವರು ಲೆಟ್ರ್ಗಳನ್ನ ಕೊಡೋದನ್ನು ನಾವು ನೋಡಿದ್ದೀವಿ. ಹಲವಾರು ಇದ್ರ ಬಗ್ಗೆ ಜಿಲ್ಲಾ ಸಮಿತಿ ಮೀಟಿಂಗ್ಗಳು ಸೇರಿ ಅವರಿಗೆ ವಿಷಯನ ತಿಳಿಸಿವಿ. ಇದು ಹಂಗಲ್ಲ, ಒಂದು ಎಲ್ಲ ನಮ್ಮ ಜಿಲ್ಲಾ ಸಮಿತಿ ಮುಖಂಡತ್ವದಲ್ಲಿ ನೀವು ಲೆಟರ್ಗಳನ್ನ ಕೊಡಬೇಕು, ಅದು ಹೋರಾಟ ಮಾಡಬೇಕಾ ಮಾಡಬಾರ್ದು ಅಂತ ಚರ್ಚೆ ಮಾಡಿ ಮಾಡಬೇಕು ಅಂತ ಹೇಳಿದ್ರು ಕೂಡ ಅವರು ಇಲ್ಲ, ನಾವು ಅವ್ರ ಏಕ ನಿರ್ಣಯವನ್ನು ಅವರು ಇವತ್ತಿನವರೆಗೆ ಕೈ ಬಿಡಲಿಲ್ಲ. ಹಂಗಾಗಿ ಅದರಲ್ಲಿ ಅವ್ರು ಹೋರಾಟ ಇರೋದು ಒಂದೇ, ಅಂಗವಿಕಲರ ಪೈಕಿ ಇರ್ತಕ್ಕಂಥ ಪುನರ್ವಸತಿ ಕಾರ್ಯಕರ್ತರು ಮತ್ತು ಆ ಯಾರು VRW ಮತ್ತು MRW ಅಂತ ಏನು ಹೇಳ, ಅವರು ದ್ವಿಚಕ್ರ ವಾಹನ ಕೊಡುವಾಗ ಲಂಚ ತಿಂದು ರೊಕ್ಕ ಕೊಟ್ಟಾರ, ಇದು ಗಾಡಿ ಕೊಟ್ಟಾರ ಅಂತ ಹೇಳ್ತಾರೆ. ಅದರ ಬಗ್ಗೆ ಸಾಕ್ಷಿಗಳು ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ. ಓಕೆ, ಒಪ್ಪಿಗೆ ಮಾಡಿ, ಅದರ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತೀವಿ, ಹೋರಾಟ ಮಾಡೋಣ. ಆದರೆ ಯಾರು ತಪ್ಪು ಮಾಡ್ಯಾರ ಅವ್ರನ್ನ ನಾವು ಸಸ್ಪೆಂಡ್ ಮಾಡಿಸ್ಬೇಕೇ ಹೊರತು ಅವ್ರನ್ನ ಕೆಲಸದಿಂದ ತೆಗಿಬೇಕೇ ಹೊರತು, ಆದರೆ ಇಡೀ ಸಂಸ್ಥೆಯನ್ನೇ ಮುಚ್ಚಾಕ್ಬೇಕು, ಇಲ್ಲ ಇಡೀ ಸರ್ಕಾರದ ಇಲಾಖೆಯನ್ನೇ ಮುಚ್ಚಾಕ್ಬೇಕು ಅಂತಕ್ಕಂಥ ಒಂದು ಧೋರಣೆ ಇತ್ತಲ್ಲ, ಇದು ನಮಗೆ ನಮ್ಮ ಸಂಘಟನೆ ಅದನ್ನು ಒಪ್ಪೋದಿಲ್ಲ. ಹಂಗಾಗಿ ಇದು ಒಳ್ಳೇದಲ್ಲ ಅಂತ ನಾವು ಅವ್ರಿಗೆ ಹೇಳಿದ್ರು ಕೂಡ ಅವರು ಕೇಳ್ತಾ ಇಲ್ಲ. ಹಂಗಾಗಿ ಇವತ್ತು ನಮ್ಮ ಎಲ್ಲ ಜಿಲ್ಲಾ ಸಮಿತಿ ಸದಸ್ಯರು ಸರ್ವಾನುಮತದಿಂದ ಒಪ್ಪಿಕೊಂಡು, ಮತ್ತು ಅದು ನಾವು ಆನ್ಲೈನ್ ಏನು ಕೋವಿಡ್ ಸಂದರ್ಭದಲ್ಲಿ ಮೀಟಿಂಗ್ ಸೇರಬಾರ್ದು ಅನ್ನೋದರಿಂದ ಏನು ಆನ್ಲೈನ್ ಸಭೆಗಳು ಮಾಡಿದ ಮೇಲೆ ಆನ್ಲೈನ್ ಸಭೆಯಲ್ಲಿ ಇವತ್ತು ಅವರು ತೀರ್ಮಾನ ತಗೊಂಡು ಎಲ್ಲರೂ ಕೂಡ ಏಕಮತದಿಂದ ಇವತ್ತು ನಾವು ಅವ್ರನ್ನ ನಮ್ಮ ಸಂಘಟನೆಯಿಂದ ಉಚ್ಚಾಟನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ, ಇವತ್ತಿಗೆ ಅವರಿಗೆ ನಮ್ಮ ಸಂಘಟನೆಗೆ ಸಂಬಂಧಿಲ್ಲ, ಅವರು ತಮ್ಮ ಹೋರಾಟಗಳನ್ನು ತಾವು ಯಾರಾದರೂ ದುನಿಯಾ ಬೇಕಾದ್ರೆ ಮಾಡ್ಕೋಬಹುದು. ನಮ್ಮ ಒಕ್ಕೂಟದ ಯಾವುದೇ ಹೆಸರುಗಳನ್ನಾಗಲಿ ಸೀಲುಗಳನ್ನಾಗಲಿ ಇನ್ನು ಮುಂದೆ ಬಳಸಬಾರ್ದು ಅಂತ ಹೇಳ್ತಾ ಅವ್ರನ್ನ ಇಲ್ಲಿಂದ ಇವತ್ತಿನಿಂದ ಏನು ನಮ್ಮ ಸಂಘಟನೆ ಏನು ನಾವು ಮೊನ್ನೆ ಮೀಟಿಂಗ್ ಸೇರಿ ಮತ್ತು ಇವತ್ತೇನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಪತ್ರಿಕೆ ಹೇಳಿಕೆ, ಇವತ್ತಿನಿಂದ ಅವ್ರಿಗೆ ಅವ್ರು ನಮ್ಮ ಸಂಘಟನೆಗೆ ಸಂಬಂಧ ಇರೋದಿಲ್ಲ ಅಂತೇಳಿ ಈ ಮೂಲಕ ಎಲ್ಲರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ.